ಆಕಸ್ಮಿಕ ಹೋಗಿ ಹುಟ್ಟುತ್ತೀವಿ ಹೋಗ್ತಾ ಯಾವುದೋ ಜಾತಿನಲ್ಲಿ ಜಾತಿ ಇರೋದ್ರಿಂದ ಆಕಸ್ಮಿಕ ಹೋಗಿ ಹುಟ್ಟುತ್ತೀವಿ ಹಾಗಂತೇಳಿ ಆ ಜಾತಿ ನೇ ಪಾಲನೆ ಮಾಡ್ಕೊಂಡು ಹೋಗುತ್ತ ಅಪ್ಪ ಹಾಕಿದ ಆಲದ ಮರ ಅಲ್ಲಿ ನೇತಾಕಂಡೆ ಇರಬೇಕ ಈಗ ನಾವು ಯಾಕೆ ಇವ್ರನ್ನ ನೆನ್ಕತ್ತೀವಿ ಮಾಧವಾನಂದ ಪ್ರಭುಗಳನ್ನ ಯಾಕೆ ಅವರ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿಸಿದ್ದೀವಿ ಅವ್ರನ್ನ ಯಾಕೆ ದಿನನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ಅವ್ರಿಗೆ ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ಜನ ಭಕ್ತರು ಹಾಕಿದ್ದಾರೆ ಬಸವಣ್ಣವ್ರನ್ನ ಯಾಕೆ ನೆನ್ಕತ್ತೀವಿ ಬಸವಣ್ಣವರು 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಬ್ರಾಹ್ಮಣರು ದಲಿತರ ಜೊತೆ ಮದುವೆ ಮಾಡಿಸಿದರು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಕನಸನ್ನು ಕಂಡಿದ್ರು ಅಲ್ವಾ ಬಸವ ಶರಣರು ಒಂದು ಈಗ ಅವ್ರು ಹೇಳಿದ್ರು ರೇವಣಸಿದ್ದೇಶ್ವರ ಸ್ವಾಮೀಜಿಗಳು ಏನಂತ ಹೇಳಿದ್ರು ಇವ ನಾರವ ಇದು ಎನಿಸದಿದೆಯ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಘದ ದೇವ ಅಂತ ಅಲ್ವಾ ಅದನ್ನೇ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ರೆ ಇವರು 20ನೇ ಶತಮಾನದಲ್ಲಿ ಮಾಧವಾನಂದ ಸ್ವಾಮೀಜಿಯವರು ಅವರು ಮೇಲ್ಜಾತಿ ಕೆಳಜಾತಿಯವರನ್ನು ಮದುವೆ ಮಾಡಿಸಿದರೆ ಇವರು ಸುಮಾರು ಅಂತರ್ಜಾತಿ ಮದುವೆಗಳನ್ನು ಸಾವಿರಾರು ಮದುವೆಗಳನ್ನು ಮಾಡ್ತಾರೆ ಇವತ್ತು ಜಾತಿ ಹೋಗಬೇಕಾದ್ರೆ ಒಂದು ಬಹಳ ಮುಖ್ಯವಾಗಿ ಅಂತರ್ಜಾತಿ ಮದುವೆ ಆಗಬೇಕು ಅಂತರ ಧರ್ಮೀಯರ ಮದುವೆ ಆಗಬೇಕು ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ನಿಮಗೆ ಹುಡುಗ ಓದಿದ್ದಾನೆ ಕೆಲಸದಲ್ಲಿದ್ದಾನೆ ಅಂತಂದರೆ ಅವ ಕೆಳಜಾತಿ ಏನಾದರೂ ಮದುವೆ ಆಗಿದ್ದಾನೆ ಓದಿಲ್ಲ ಬಡವ ಆಗಿದ್ದಾನೆ ಬಟ್ಟೆ ಇಲ್ಲ ಅವನಿಗೆ ಮನೆ ಇಲ್ಲ ಅಂತಂದರೆ ಯಾರು ಮದುವೆ ಆಗಿಲ್ಲ ಮೇಲ್ಜಾತಿಯವರಿದ್ದರೂ ಕೂಡ ಮದುವೆ ಆಗಿದೆ ಅಲ್ವಾ ಹೌದೇನ್ರಿ ನೀವೆಲ್ಲ ಏನು ಮಾಡ್ತೀರಿ ನಮ್ಮ ಜಾತಿಯವ್ರನ್ನೇ ಮದುವೆ ಆಗೋಣ ನಮ್ಮ ಮಕ್ಕಳಿಗೆ ನಮ್ಮ ಜಾತಿಯವ್ರನ್ನೇ ತರೋಣ ಮಾಡಿ ಬೇಡ ಅಂತ ಹೇಳಲ್ಲ ನಾನು ಆದರೆ ಅಂತರ್ಜಾತಿ ಮದುವೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದೇ ನಾವು ಮಾಧವಾನಂದ ಸ್ವಾಮೀಜಿಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಈ ದೇಶ ಬಹುತ್ವದ ದೇಶ ಅಲ್ವಾ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಬಹುತ್ವ ಇರ್ತಕ್ಕಂಥ ದೇಶ ಅಲ್ಲ ಬಹುತ್ವ ಯಾರು ಬಹುತ್ವವನ್ನು ಪಾಲನೆ ಮಾಡ್ತಾರೆ ಬಹುತ್ವಕ್ಕೆ ಗೌರವ ಕೊಡ್ತಾರೆ ಅದನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಜೀವನದಲ್ಲಿ ಮಾಡ್ತಾರೆ ಅಂಥವ್ರನ್ನ ಮಾತ್ರ ನಾವು ಸ್ಮರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈಗ 43 ವರ್ಷ ಆಯಿತು ಸತ್ತು ಅಲ್ಲ ಮಾಧವಾನಂದ ಸ್ವಾಮಿ ಆದರೂ ಕೂಡ ಯಾಕೆ ಹೇಳ್ಕೊತಾ ಇದ್ದೀವಿ ಅವರ ಹೆಸರಿನಲ್ಲಿ ಯಾಕೆ ದೇವಸ್ಥಾನ ಮಾಡಿಸಿದ್ದೀವಿ ಅವರ ಅನೇಕ ರಾಜ್ಯಗಳಲ್ಲಿ ಅವರ ಮಠಗಳಿದ್ದಾವೆ ಯಾಕೆ ಅನೇಕ ಭಕ್ತರುಗಳೇ ಇದ್ದಾರೆ ನಾವೇನು ಮಾಡ್ತೀವಿ ಬಸವಣ್ಣನ ಪೂಜೆ ಮಾಡೋದು ಬಸವಣ್ಣ ಹೇಳದಂಥ ತತ್ವ ಇದೆಯಲ್ಲ ಇವನಾರವ ಬಿಟ್ಬಿಡೋದು ಆಮೇಲೆ ನಮ್ಮ ಜಾತಿನೇ ಇಟ್ಕೊಳ್ಳೋದು ಬಸವಣ್ಣನ ಪೂಜೆ ಮಾಡೋದು ನಿಮಗೆ ಹೇಳ್ಬೇಕಾ ನಾನು ಇವ್ರಿಗೂ ಹೇಳಲಿಕ್ಕೆ ಇವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೆ
ನಾವು ಬಸವಣ್ಣನವರನ್ನ ಪೂಜೆ ಮಾಡೋದು, ಬಸವಣ್ಣನ ಫೋಟೋ ಪೂಜೆ ಮಾಡೋದು, ಆಮೇಲೆ ಬಸವಣ್ಣ ಹೇಳೋದು ಮಾತ್ರ ಪಾಲನೆ ಮಾಡೋದು, ನಮ್ಮ ನಮ್ಮ ಜಾತಿನೇ ಮಾಡೋದು ಅಲ್ವಾ. ಈಗ ನೋಡಿ, ಮನುಷ್ಯ ಇದೇನಲ್ಲ ಎಷ್ಟು ಸ್ವಾರ್ಥಿ ಅಂತಂದ್ರೆ, ನಾನು ಇಂಥ ಜಾತಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿ ಹುಟ್ಟಿದ್ನ, ಕುರುಬರ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ನ, ಹಾಕಿರ್ಲಿಲ್ಲ. ನಮ್ಮಪ್ಪ ನಮ್ಮವ್ವ ಕುರುಬರಾಗಿದ್ರು, ಅದಕ್ಕೋಸ್ಕರ ನಾನು ಕುರುಬರಾಗಿ ಹುಟ್ಟಿದ್ದೀನಿ. ಇನ್ನೊಬ್ರು ಲಿಂಗಾಯತರಾಗಿದ್ರು, ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ದಾರೆ, ಲಿಂಗಾಯತ ಜಾತಿಯಲ್ಲಿ ಹುಟ್ಟಿದ್ದಾರೆ. ಅಶೋಕ ಮಂಗೋರು ಲಿಂಗಾಯತ ಅವನು ರಾಜ್ಯದವರು ಸಮೀಪ ಅವರೆಲ್ಲ ಅರ್ಜಿ ಹಾಕೊಂಡಿದ್ರ, ಹುಟ್ಟಿದ್ದ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ರ, ಹಾಕೊಂಡಿರ್ಲಿಲ್ಲ. ಈಗ ನನಗೆ ಆಪರೇಷನ್ ಮಾಡ ಅಂತ ಕಾಯಿಲೆ ಬಂದ್ಬಿಟ್ರೆ ನಾನೇನು ಮಾಡ್ತೀನಿ? ರಾಜು ಅಲ್ಗೂರು ರಕ್ತನಾರು ಕೊಡಪ್ಪ, ಮನಗೋಳಿ ರಕ್ತನಾರು ಕೊಡಪ್ಪ, ನನ್ನ ಬದುಕಲು ಸಾಕು ಡಾಕ್ಟ್ರೆ ಅಂತ ಹೇಳ್ತೀನಿ. ಅವ್ರ ರಕ್ತ ಎಲ್ಲ ಸೇರ್ಕೊಂಡ ಮೇಲೆ ಬದುಕಿದ ಮೇಲೆ ಏ ನಾನು ಗುರುಗ್ರವನೇ ಅಪ್ಪ ಅಂತಂದ್ರೆ, ಅವ್ರ ರಕ್ತನೇ ಸೇರ್ಕೊಂಡಿದೆ ಒಳಗಡೆಗೆ, ಅಲ್ಗೂರು ರಕ್ತನೇ ಸೇರ್ಕೊಂಡಿದೆ, ಕಸಾಗುಡಿಸೋನ್ ರಕ್ತನೇ ಸೇರ್ಕೊಂಡಿದೆ, ಮುಸಲ್ಮಾನರ ರಕ್ತನೇ ಸೇರ್ಕೊಂಡಿದೆ, ಕ್ರಿಶ್ಚಿಯನ್ರ ರಕ್ತನೇ ಸೇರ್ಕೊಂಡಿದೆ. ಏನ್ ಬರೆದಿರ್ತಾರ, ಕುರುಬರಿಗೆ ಕುರುಬರ ರಕ್ತ ಕೊಡಬೇಕು, ಬ್ರಾಹ್ಮಣರಿಗೆ ಬ್ರಾಹ್ಮಣರ ರಕ್ತ ಕೊಡಬೇಕು, ಲಿಂಗಾಯತರಿಗೆ ಲಿಂಗಾಯತರ ರಕ್ತ ಕೊಡಬೇಕು ಅಂತ ಬರೆದಿರ್ತಾರ? ಯಾರ ರಕ್ತ ಆದ್ರೂ ಪರವಾಗಿಲ್ಲಪ್ಪ, ಆಪರೇಷನ್ ಮಾಡು ಬದುಕಿಸು ಮರಯ್ಯ ನನಗೆ ಅಂತ ಹೇಳ್ತೀವಿ ಅಲ್ವಾ. ಆ ರಕ್ತ ಸೇರ್ಕೊಂಡು ಆಪರೇಷನ್ ಆದ್ಮೇಲೆ ಬದುಕಿದ ಮೇಲೆ ನಾನು ಕುರುಬ, ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಸೆಳುಕ ಅಂತ ಹೇಳ್ತೀವಲ್ಲ, ಇದು ಸ್ವಾರ್ಥ ಅಲ್ವಾ? ಸ್ವಾರ್ಥನೋ ಅಲ್ಲ. ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಒಂದು ಅಂತರ್ಜಾತಿ ಮದುವೆ ಆಗ್ಬೇಕು. ಅಂತರ್ಜಾತಿ ಎಲ್ಲ ಇದು ಮೈಕಲ್ಲ ಇದಿತ್ತಲ್ಲ ಕೂಡ, ಇದು ನೀನೇ ಗಿಡಕ್ಕೆ ಕೂತಿದೀಯ. ಅಂತರ್ಜಾತಿ ಮದುವೆ ಆಗ್ಬೇಕು, ಅದಕ್ಕೋಸ್ಕರನೇ ಮಾಧವಾನಂದ ಸ್ವಾಮೀಜಿಯವರು ಜೀವನದುದ್ದಕ್ಕೂ ಕೂಡ ಅಂತರ್ಜಾತಿ ಮದುವೆ ಮಾಡಿಸೋದು. ಅದಕ್ಕೋಸ್ಕರನೇ ಇವತ್ತು ಅವ್ರನ್ನ ನೆನ್ಕೊಳ್ತಾ ಇರ್ತಕ್ಕಂಥದ್ದು, ಅದಕ್ಕೋಸ್ಕರನೇ ಅವ್ರನ್ನ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದು, ಅದಕ್ಕೋಸ್ಕರನೇ ಅವ್ರ ದಾರಿನ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಇರ್ತಕ್ಕಂಥದ್ದು ಅಲ್ವಾ. ಅದಾದ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ, ಚತುರ್ವರ್ಣ ವ್ಯವಸ್ಥೆಯ ಪರಿಣಾಮವಾಗಿ ನಮ್ಮ ಸಮಾಜದಲ್ಲಿ ಅಸಮಾನತೆ ಆಗಿದೆ. ಬಡವರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಅಸಮಾನತೆ ದೇವರು ಮಾಡಿದ್ನ? ಯಾವ ದೇವರು ಮಾಡಿಲ್ಲ. ಇವ್ರು ಮಾತ್ರ ಎಂ ಬಿ ಪಾಟೀಲ್ ಮಾತ್ರ ಶ್ರೀಮಂತನಾಗಿರು, ಬೇರೆಯವರೆಲ್ಲ ಬಡವರಾಗಿರು ಅಂತ ಹೇಳಿದ್ರು. ಯಾರಿಗೂ ಹೇಳಿಲ್ಲ, ಎಲ್ಲರೂ ಒಂದೇ ಸಮಾನವಾಗಿದೆಯಪ್ಪ ಅಂತ ಹೇಳ್ತಿದ್ರು. ಅದು ಜಾತಿ ವ್ಯವಸ್ಥೆಯ ಕಾರಣಕ್ಕೋಗಿ ಅಸಮಾನತೆ ನಿರ್ಮಾಣ ಆಯ್ತು. ಅದಕ್ಕೋಸ್ಕರನೇ ನಾವು ಇವತ್ತು ಬಡವರಿಗೆ ಶಕ್ತಿ ತೋರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜನ ವೋಟ್ ಕೊಡದೇ ಇರ್ಬೋದು, ಅದರ ಆಧಾರದ ಮೇಲೆ ಎಲ್ಲ ಜಾತಿ ಬಡವರಿಗೂ ಕೊಡ್ತಾ ಇದೀವಲ್ಲ. ಎಲ್ಲರೂ ಬಸ್ನಲ್ಲಿ ಬರೀ ದಲಿತರು ಮಾತ್ರ ಓಡಾಡ್ತಾರ? ಸರ್ಕಾರಿ ಬಸ್ನಲ್ಲಿ ಎಲ್ಲರೂ ಓಡಾಡ್ತಾರ? ಅವರು ಜಾತಿ ಇದೆಯಾ ಅದಕ್ಕೆ, ಧರ್ಮ ಇದೆಯಾ ಅದಕ್ಕೆ? ಮತ್ತೆ 2,000 ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಏನು ಬರೀ ಒಂದೇ ಜಾತಿಯವ್ರಿಗೆ ಕೊಟ್ಟಿವ, ಹಿಂದುಳಿದವ್ರಿಗೆ ಕೊಟ್ಟಿವ, ಎಲ್ಲ ಜಾತಿಯವ್ರಿಗೂ ಕೊಡ್ತೀವಿ, ಎಲ್ಲ ಪಕ್ಷದವ್ರಿಗೂ ಕೊಡ್ತೀವಿ, ಎಲ್ಲ ಧರ್ಮದವ್ರಿಗೂ ಕೊಡ್ತೀವಿ. ಅದ್ರ ಮೇಲೆ ಜಾತಿ ಲೆಕ್ಕ ಹಾಕಿದ್ರೆ ಹೆಂಗೆ ಹೇಳಿಯಪ್ಪ? ನೀವೇ ಹೇಳಿ. ಈಗ ಮನೆಯ ವಿದ್ಯುತ್ ಕೊಡ್ತಾ ಇದೀವಲ್ಲ, ಎಲ್ಲ ಜಾತಿಗಳು ಬಳಸ್ತಾರಲ್ಲ,
ಏನ್ ಸಿದ್ದರಾಮಯ್ಯ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಲ್ಲ, ನಮ್ ದುಡ್ಡು ಸರ್ಕಾರದ ದುಡ್ಡು ಅಂತಂದ್ರು, ಹಾಗೆ ಬೇರೆಯವರೆಲ್ಲ ಯಾಕೆ ಕೊಡ್ಲಿಲ್ಲ? ಬೇರೆ ಸ್ವಾಮೀಜಿಗಳು ಯಾಕೆ ಮಾಡಲಿಲ್ಲ? ಈಗ ಈ ಸ್ವಾಮೀಜಿ ಯಾಕೆ ವಿಶಿಷ್ಟವಾದಂಥ ಸ್ವಾಮೀಜಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದೆ, ಏಕೀಕರಣ ವ್ಯವಸ್ಥೆನಲ್ಲೂ ತಗೊಂಡು ಏಕೀಕರಣ ಹೋರಾಟದಲ್ಲೂ ಭಾಗಿಯಾಗಿದೆ, ಗೋವಾ ವಿಮೋಚನೆಯಲ್ಲೂ ಭಾಗಿಯಾಗಿದೆ. ಯಾಕೆ? ಮನುಷ್ಯ ಸ್ವತಂತ್ರವಾಗಿರಬೇಕು, ಸ್ವತಂತ್ರನಾಗಿರ್ಬೇಕು, ಇನ್ನೊಬ್ಬರ ಅಧೀನದಲ್ಲಿ ಇರಬಾರ್ದು. ಕೆಲವಾ ಬ್ರಿಟಿಷ್ನವರ ಅಧೀನದಲ್ಲಿದ್ದ ನಾವೆಲ್ಲ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೆಹರು, ವಲ್ಲಭಾಯಿ ಪಟೇಲ್, ಅಜಾದ್ ಅವರೆಲ್ಲ ಹೋರಾಟ ಮಾಡಿದವರು. ನಮ್ಮ ದೇಶ ಸಿಕ್ತಿತ್ತ, ಅದೆಲ್ಲ ಹೋರಾಟ ಮಾಡಿದವ್ರು ಯಾರು? ಹೋರಾಟ ಮಾಡಿದವ್ರು ಯಾರು? ಯಾರ ನೇತೃತ್ವದಲ್ಲಿ ಹೋರಾಟ ನಡೀತು? ಯಾರು ಹೋರಾಟ, ಯಾರು ಹೋರಾಟ ನೇತೃತ್ವದಲ್ಲಿ ಹೋರಾಟ ನಡೀತ್ರಿ? 1947ರಲ್ಲಿ ಬ್ರಿಟಿಷರೇ ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟವ್ರು ಯಾರು? ಏನ್ ಮಾತಾಡಲ್ಲ ನೀವು? ಮಹಾತ್ಮ ಗಾಂಧೀಜಿ. ಯಾವ ಪಾರ್ಟಿ ಅವರು? ಕಾಂಗ್ರೆಸ್ನವರು. ಬೇರೆಯವ್ರು ಕೊಟ್ಟಿದ್ರ ಮಾಡಿದ್ರ? ಈಗ ಅಧಿಕಾರ ಮಾಡೋರು ಮಾಡಿದ್ರ? ಏನು ಅರ್ಥ ಅಂತ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ, ಏನ್ ಮಾಡೋದು ನಾವು? ಇತಿಹಾಸ ತಿಳ್ಕೊಬೇಕಲ್ಲ. 1947ರಲ್ಲಿ ಯಾರು ಇವತ್ತು ಅಧಿಕಾರ ಮಾಡ್ತಾ ಇದ್ರೆ ಅವರು ಬ್ರಿಟಿಷ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅದರ ಅರ್ಥ ಮಾಧವಾನಂದ ಸ್ವಾಮೀಜಿಯವರು ಯಾವ ಹೋರಾಟ ಮಾಡಿದ್ರು ಆ ಹೋರಾಟ ವಿರುದ್ಧವಾಗಿತ್ತು. ಆಮೇಲೆ ಎಲ್ಲ ಜನರಿಗೂ ಕೂಡ ನ್ಯಾಯ ಕೊಡ್ತಿದ್ರು. ಸಾಮಾಜಿಕ ನ್ಯಾಯ ಅಂದ್ರೆ ಅದೇನೆ? ಇಲ್ಲಿ ಅದಕ್ಕೆ ಅಂಬೇಡ್ಕರ್ ಅವರು ಮಾತು ಹೇಳಿದ್ರು, ಈ ದೇಶದಲ್ಲಿ ಅಧಿಕಾರ ಬಲಾಢ್ಯರ ಕೈನಲ್ಲಿರಬಾರದು, ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು, ಎಲ್ಲರ ಕೈನಲ್ಲೂ ಅಧಿಕಾರ ಇರಬೇಕು, ಬಲಾಢ್ಯರ ಕೈನಲ್ಲಿ ಮಾತ್ರ ಇರಬಾರ್ದು, ಇದ್ರೆ ಪಾಳ್ಯಗಾರಿಕೆ ಶುರುವಾಗ್ಬಿಡ್ತದೆ, ಶೋಷಣೆ ಶುರುವಾಗ್ಬಿಡ್ತದೆ. ಎಲ್ಲಿ ಪಾಳ್ಯಗಾರಿಕೆ ಇರ್ತದೆ ಅಲ್ಲಿ ಶೋಷಣೆ ಇದೆ, ಅಲ್ಲಿ ದೌರ್ಜನ್ಯ ಇದೆ ಅಲ್ವಾ? ಹೌದಲ್ಲ? ಸುಮ್ಮನೆ ನಾವು ಹೇಳಿದಾಗ ತಲೆಯಾಡಿಸ್ತೀವಿ, ಆಮೇಲೆ ಮಾರ್ಕ್ ಕೊಡ್ತೀವಿ. ಆಮೇಲೆ ಈಗ ನಾವೇನು ಮಾಡೋದು? ನಾವು ಹೇಳಿದಾಗ ತಲೆಯಾಡಿಸೋದು, ಆಮೇಲೆ ಮಾತು ಕೊಡೋದು. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಮಾತಾಡಕ್ಕೆ ಹೋದ್ರೆ ಭಾಳಷ್ಟು ವಿಚಾರಗಳಿದ್ದಾವೆ, ಸಮಯ ಆಗ್ಬಿಟ್ಟದೆ. ನೀವಿಷ್ಟೇ ತಿಳ್ಕೊಳ್ಳಿ, ನಾವೆಲ್ಲ ಮನುಷ್ಯರು, ಮನುಷ್ಯರಾಗಿ ಬಾಳ್ಬೇಕಷ್ಟೇ. ಗೊತ್ತಾಯ್ತಾ? ನಾವು ದಾನವರಾಗಬಾರ್ದು, ಮನುಷ್ಯರಾಗಿರ್ಬೇಕು, ಪರಸ್ಪರ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ನಾನು ಮನುಷ್ಯ, ಅವನು ಮನುಷ್ಯ, ಅವನನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಇದೇ ಸ್ವಾಮೀಜಿಯವರು ಮಾಡಿದಂಥ ಕೆಲಸ, ಮಾಧವಾನಂದ ಸ್ವಾಮೀಜಿಯವರು ಮಾಡಿದಂಥ ಕೆಲಸ ಅಲ್ವಾ? ಎಲ್ಲರನ್ನೂ ಪ್ರೀತಿ. ಈಗ ಜಾತ್ಯಾತೀತ ಮಠ ಅಂತ ಯಾಕೆ ಕರಿತೀವಿ? ಎಲ್ಲರೂ ಪ್ರೀತಿಸೋದ್ರಿಂದ ಜಾತ್ಯಾತೀತ ಮಠ ಕರಿತೀವಿ, ಎಲ್ಲರನ್ನೂ ಗೌರವಿಸಿದ್ರೆ ಜಾತ್ಯಾತ ಮಠ, ಯಾವುದೇ ತಾರತಮ್ಯ ಮಾಡದೇ ಇರೋದ್ರಿಂದ ಜಾತ್ಯಾತೀತ ಮಠ ಅಂತ ಕರಿತೀವಿ. ಅದನ್ನೇ ಜಾತ್ಯಾತೀತ ಅನ್ನೋದಕ್ಕೆ ಇವ ನಾರವ ಅಂದ್ಬೇಡಪ್ಪ, ಇವ ನಮ್ಮವ ಅಂತ ಹೇಳುವಾಗ, ಇವ ನಮ್ಮವ ಅಂತ ಹೇಳುವುದೇ ಅಲ್ವಾ? ಅದನ್ನ ಸ್ವಾಮೀಜಿಯವರು, ಮಾಧವಾನಂದ ಸ್ವಾಮೀಜಿಯವರು ಮಾಡಿದ್ರು. ಅವರು ಈಗ 44 ವರ್ಷ ಆಗಿದೆ ಸ್ವಾಮೀಜಿ, ರೇವಣಸಿದ್ದೇಶ್ವರ ಸ್ವಾಮೀಜಿ. ಅದನ್ನು ಮುಂದುವರಿಸಿ
ಅದಕ್ಕೆಲ್ಲ ನೀವೆಲ್ಲ ಬೆಂಬಲ ಕೊಡಿ. ಆಯ್ತಲ್ಲ, ಇಷ್ಟು ಹೇಳಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಆಮೇಲೆ ಮಾಧವಾನಂದ ಸ್ವಾಮೀಜಿಯವರ ದೇವಸ್ಥಾನ ಕಳಸೋತ್ಸವ ಅವರ 44ನೇ ವರ್ಷದ ಪುಣ್ಯತಿಥಿ ಇವೆಲ್ಲಗಳು ಕೂಡ ಯಶಸ್ವಿಯಲ್ಲಿ ಅವರಿಗೆ ಮಾಧವಾನಂದ ಸ್ವಾಮೀಜಿ ಇವತ್ತು ಸ್ಮರಿಸ್ಕೊತೀವಿ ಅಂತಂದರೆ ಅವರು ಏನು ಕೆಲಸ ಮಾಡಿದ್ರು, ಯಾವ ದಾರಿನಲ್ಲಿ ನಡೆದರು, ಆ ದಾರಿನಲ್ಲಿ ನಡೀತಕ್ಕಂಥದ್ದೇ ನಾವು ಪ್ರಯತ್ನ ಮಾಡದೆ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದು. ನಾವು ನೀವೆಲ್ಲ ಮಾಡೋಣ ಅಂತೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿದರೆ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.